ಜಿಲ್ಲೆಯ ನಂಜನಗೂಡು ತಾಲೂಕಿನ ಹಿಮ್ಮಾವು ಗ್ರಾಮದಲ್ಲಿ ಕೆಲಸ ನೀಡಿ ಇಲ್ಲವೇ ನಮ್ಮ ಭೂಮಿ ನಮಗೆ ನೀಡಿ ಎಂದು ಆಗ್ರಹಿಸಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ಅಗ್ರಿಮೆಂಟ್ ಏನು ಹೇಳಿದ್ದಾರೆ ಅಂದ್ರೆ ಯಾರು ರೈತ ಕುಟುಂಬ ಇದ್ದಾರೆ ಅವ್ರಿಗೊಂದು ಕೆಲಸ ಕೊಡಬೇಕು ಅಂತ ಹೇಳಿ ಕಾನೂನು ಪ್ರಕಾರ 94 ಜನಕ್ಕೆ ಕೆಲಸವನ್ನ ಕೊಡುವಂತ ಇಂದು ನಂಜನಗೂಡು ತಾಲೂಕಿನ ಏಷ್ಯನ್ ಪೇಂಟ್ಸ್ ಕಾರ್ಖಾನೆ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏಷ್ಯನ್ ಪೇಂಟ್ಸ್ಗಾಗಿ ಭೂಮಿ ಕಳೆದುಕೊಂಡ ರೈತರ ಹೋರಾಟ ಸಮಿತಿ ಸಹಯೋಗ ಹಾಗೂ ಜನಾಂದೋಲನ ಮಹಾಮೈತ್ರಿ ದಲಿತ ಸಂಘರ್ಷಣಾ ಸಮಿತಿಗಳ ಒಕ್ಕೂಟದಿಂದ ಅನಿರ್ದಿಷ್ಟ ಧರಣಿಯನ್ನು ನಡೆಸಲಾಯಿತು. ತಾಲೂಕಿನಲ್ಲಿರುವ ಅದೆಷ್ಟೋ ಕಾರ್ಖಾನೆಗಳು ಸ್ಥಳೀಯರಿಗೆ ಹುಸಿ ಭರವಸೆಯನ್ನು ನೀಡುತ್ತಿದ್ದು ಕೆಲಸ ಕೊಡುವುದಾಗಿಯೂ ಹೇಳಿ ನಂತರ ಸತಾಯಿಸುತ್ತೇವೆಂದು ಹೋರಾಟದಲ್ಲಿ ಆಗ್ರಹಿಸಲಾಯಿತು. ಅಲ್ಲದೆ ಸ್ಥಳೀಯ ಕಾರ್ಖಾನೆಗಳು ಸ್ಥಳೀಯ ಆಸ್ತಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿವೆ ಎನ್ನುವ ಆರೋಪ ಸಹ ಕೇಳಿಬಂತು. ಈ ಬಗ್ಗೆ ಆದಷ್ಟು ಬೇಗ ಕಠಿಣ ಕ್ರಮ ಕೈಗೊಳ್ಳುವಂತೆಯೂ ಆಗ್ರಹಿಸಲಾಯಿತು. ಇನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ರಾಜೇಂದ್ರ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ದಿನೇಶ್, ವರುಣ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಂಜು, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಗಿರೀಶ್, ಇಮ್ಮಾವು ಬಿಜೆಪಿ ಮುಖಂಡರು ರೇವಣ್ಣ, ಇಮ್ಮಾವು ಬಿಜೆಪಿ ಮುಖಂಡ ನಾಗಭೂಷಣ್, ಉಳಿಮಾವು ಗ್ರಾಮ ಪಂಚಾಯಿತಿ ನೂತನ ಸದಸ್ಯರು ಮಹೇಶ್, ವರುಣ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಎಜ್ಜಿಗೆ ಗಿರಿಧರ್ ಮುಂತಾದವರು ಹಾಜರಿದ್ದರು. ಎಲ್ಲ ಇದ್ರೂ ಕೂಡ ಆ ಅಗ್ರಿಮೆಂಟ್ ಕ್ಲಿಯರ್ ಆಗಿದೆ ಅವ್ರು ಕೊಡಬೇಕು ಅಂತ. ಈಗ ನಾವು ಹೇಳ್ತಾ ಇರೋದು ನಿಮಗೆ ಕೆಲಸ ಇಲ್ಲಿ ಕೂಡ. ಈ ದೊಡ್ಡ ಫ್ಯಾಕ್ಟ್ರಿ ಬಂದಿರೋದು ತುಂಬ ಸಂತೋಷದ ವಿಷಯ. ಯಾಕಂದರೆ ಸಾವಿರಾರು ಜನಕ್ಕೆ ಇಲ್ಲಿ ಉದ್ಯೋಗ ಸಿಕ್ಕಿದೆ ಮತ್ತು ಅದರಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಏಷ್ಯನ್ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟಿಗೆ ನಾನು ಅಭಿನಂದನೆಗಳು ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛೆಪಡ್ತೀನಿ ಮೊದಲನೇದಾಗಿ. ಅದರ ಜೊತೆಯಲ್ಲಿ ಆ ಫ್ಯಾಕ್ಟ್ರಿ ಕಟ್ಟಕ್ಕೆ ಇಲ್ಲಿ ಜಮೀನುಗಳು ಕೊಟ್ಟವರು, ಅಕ್ಕಪಕ್ಕ ಇರೋಂಥ ವಿಲೇಜಸ್ಸು, ಇದ್ರ ಬಗ್ಗೆನೂ ಕೂಡ ಒಬ್ಬ ಉದ್ಯಮದಾರ ಯಾವಾಗಲೂ ಕೂಡ ಜವಾಬ್ದಾರಿಯಿಂದ ಚಿಂತನೆ ಮಾಡಬೇಕಾಗುತ್ತೆ. ಅದು ಅವ್ರ ಕರ್ತವ್ಯನೂ ಕೂಡ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಎಡವಿದ್ದಾರೆ ಅಂತ ಹೇಳಿ ನನಗೆ ಅಂತೂ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈಗ ತಾನೇ ಮಧ್ಯಾಹ್ನ 2 ಗಂಟೆಯಲ್ಲಿ ಈ ಕ್ಷೇತ್ರದಲ್ಲಿ ಅಭಿಮಾನ ಇಟ್ಕೊಂಡಿರೋಂಥವರು, ಈ ಕ್ಷೇತ್ರಕ್ಕೆ ಒಂದು ಸಂಬಂಧಪಟ್ಟಂಗೆ ಯಾವುದೋ ಒಂದು ಅಭಿಮಾನ ಮತ್ತು ಪ್ರೀತಿ, ಯಾವುದೋ ಒಂದು ಋಣಾನುಬಂಧ ಈ ಕ್ಷೇತ್ರಕ್ಕೂ ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೂ ಯಾವುದೋ ಒಂದು ಸಂಬಂಧ ಋಣಾನುಬಂಧ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಈ ಸಮಸ್ಯೆ ಗೊತ್ತಾಗಿ ಅವರು, ನಾನು ಈ ಭಾಗದ ನಾನು ರಾಜ್ಯ ಉಪಾಧ್ಯಕ್ಷ ಆಗಿರೋದ್ರಿಂದ ಇದನ್ನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋರ ಮುಖಾಂತರ ಇದನ್ನು ಸಮಸ್ಯೆಗಳು ತಿಳ್ಕೊಂಬರ್ಬೇಕಂತೇಳಿ ನನಗೆ ಅವರು ಉಪಾಧ್ಯಕ್ಷರು, ನಾನು ಉಪಾಧ್ಯಕ್ಷರು. ಹಾಗಾಗಿ ನೀವು ಹೋಗಿ ವೈಯಕ್ತಿಕವಾಗಿ ನಮ್ಮ ಮಂಡಲ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ರೈತ ಮುಖಂಡರುಗಳನ್ನು ಯಾರು ಕೂತಿದ್ದಾರೆ ಮತ್ತು ಅದನ್ನು ನೇತೃತ್ವ ಯಾರು ವಹಿಸಿದ್ದಾರೆ ಅವ್ರ ಹತ್ರ ಅದನ್ನು ಚರ್ಚೆ ಮಾಡಿ ಏನು ಅಂತ ಡೀಟೇಲಾಗಿ ತಿಳ್ಕೊಂಡು ನಾಳೆ ಬಂದು ಬೆಂಗಳೂರಲ್ಲಿ ಮೀಟ್ ಮಾಡಿ ಇದಕ್ಕೊಂದು ಪರಿಹಾರವನ್ನು ತೊಗೊಂಬರೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಅಂಥೇಳಿ ವಿಜೇಂದ್ರ ಅವರು ಫೋನ್ ಮಾಡಿದ ಮೇಲೆ ಆ ನೇತೃತ್ವದಲ್ಲಿ ಇವತ್ತು ಬಂದಿದ್ದೀನಿ ನಾನು. ಈಗೇನೆಂದರೆ ನನಗೆ ಪ್ರಿಮಿಲಿಯರ್ ಆಗಿ ನನಗೇನಿಸ್ತು ಅಂದರೆ, ಅವರು ಜಮೀನು ತಗೋಬೇಕಾದ್ರೆ ಫ್ಯಾಕ್ಟ್ರಿಯವರು ಈ ಭಾಗದಲ್ಲಿ ಕನಿಷ್ಠ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕೆಲಸ ಕೊಡ್ತಿರುವಂಥ ಒಂದು ಅಗ್ರಿಮೆಂಟನ್ನು ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಭದ್ರಾಗಿದ್ದೀವಿ ನಾವು. ಆದರೆ ನಾವು ಎಲ್ಲಿ ಕೆಲಸ ಕೊಡ್ತೀವೋ ಅಲ್ಲಿ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರವನ್ನು ಒಂದು ಅದನ್ನು ಕಂಡೀಷನ್ ಆಗ್ತಾಯಿದ್ದಾರೆ ಫ್ಯಾಕ್ಟ್ರಿಯವರು. ಬಟ್ ಅದು ಆ ರೀತಿಯಲ್ಲಿ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಮೇಲ್ನೋಟಕ್ಕೆ ಅದು ನನಗಂತೂ ಕಂಡು ಬಂದಿದೆ. ಯಾಕಂದರೆ ಇಲ್ಲಿ ಜಮೀನು ಕೊಟ್ಟಿರೋವರೆಗೆ ಇನ್ನೂ ಒಂದು ಅಲ್ಪ ಸ್ವಲ್ಪ ಜಮೀನು ಇರ್ತದೆ, ಅಲ್ಲಿ ಪಕ್ಕದಲ್ಲಿ ಮನೆ ಇರ್ತದೆ, ಮತ್ತು ಅವರು ಕೊಡೋವಂಥ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಬಳದ ಒಂದು 25,000 50,000 $1,00,000 ಸಂಬಳ ಬರೋಂಥ ಕೆಲಸಗಳು ಅವರು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಸಣ್ಣ ಕೆಲಸ ಕೊಟ್ಟಿರ್ತಾರೆ, ಒಂದು 10,000 15,000 ಸಂಬಳ ಕೊಡೋಂಥ ಒಂದು ಕೆಲಸಗಳು ಕೊಟ್ಟಾಗ, ಯಾವುದೋ ಬೇರೆ ಮೈಸೂರಲ್ಲೋ ಇನ್ನೊಂದು ಊರಲ್ಲೋ ಕೆಲಸ ಕೊಟ್ಟಾಗ ಅವ್ರು ಹೋಗೋಕ್ಕೆ ಬರೋಕ್ಕೆ ಅದಕ್ಕೆ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆಂಡಿಚರ್ ಆಗಿಬಿಡ್ತದೆ. ಪ್ಲಸ್ ಅವ್ರಿಗೆ ಈ ಭಾಗದಲ್ಲಿ ಇರೋಂಥ ಸಣ್ಣ ಪುಟ್ಟ ಜಮೀನು ಆ ಕೆಲಸ ಮಾಡೋಕ್ಕೂ ಅನಾನುಕೂಲ ಆಗ್ತದೆ. ಹಾಗಾಗಿ ಅದನ್ನು ಗಣನೆಗೆ ತಗೊಂಡು ಅವ್ರಿಗೆ ನಮಗೆ ಜಮೀನು ಕೊಟ್ಟಿರೋಂಥ ರೈತರಿಗೆ ತೊಂದರೆ ಆಗೋದ ನಿಟ್ಟಿನಲ್ಲಿ, ಅವರ ಜೀವನವನ್ನು ಉತ್ತಮಪಡಿಸುವಂಥ ಒಂದು ನಿಟ್ಟಿನಲ್ಲಿ ಫ್ಯಾಕ್ಟ್ರಿಯವರು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಈ ಫ್ಯಾಕ್ಟ್ರಿಯಲ್ಲಿ ಅವ್ರಿಗೆ ಕೆಲಸ ಕೊಡೋಂಥ ಒಂದು ನಿರ್ಧಾರವನ್ನು ಫ್ಯಾಕ್ಟ್ರಿಯವರು ಕೈಗೊಳ್ಳಬೇಕು ಅನ್ನೋದು ನನಗಂತೂ ವೈಯಕ್ತಿಕವಾಗಿ ಅನಿಸಿದೆ. ಇದನ್ನೇ ನನ್ನ ಪಕ್ಷದ ಮುಖಂಡರಿಗೆ, ನಮ್ಮ ಅಧ್ಯಕ್ಷರಿಗಿರ್ಬೋದು, ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಇರ್ಬೋದು,
ಸಮಯ ಸಿಕ್ಕಿದ್ರೆ ಅವರ ಮುಖಾಂತರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಮನವಿಯನ್ನು ಕೊಡದಿರಬಹುದು ಇದನ್ನು ನಾನು ಖಂಡಿತವಾಗಲೂ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಇಲ್ಲಿರೋ ರೈತ ಮುಖಂಡರಿಗೆ ನಾನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ ನಾನು ಮೊದಲನೇದಾಗಿ ಈ ಹೋರಾಟದ 40 ದಿವಸ ಆದಮೇಲೆ ಆದರೂ ಕೂಡ ಸರ್ಕಾರಕ್ಕೆ ಮತ್ತು ಸರ್ಕಾರ ಆಳ್ತಕ್ಕಂತ ಪ್ರತಿನಿಧಿಗಳಿಗೆ ಒಂದು ಜವಾಬ್ದಾರಿ ಗೊತ್ತಾಗಿ ಇಲ್ಲಿಗೆ ಬಂದು ಅವರ ಪ್ರತಿನಿಧಿಯಾಗಿ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಅದನ್ನ ಕೂಡಲೇ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಮತ್ತು ಉಪಾಧ್ಯಕ್ಷ ಆಗಿರತಕ್ಕಂತ ವಿಜೇಂದ್ರ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ನಾವು ಪರಿಹಾರ ಮಾಡ್ತೀವಿ ಅನ್ನೋ ಒಂದು ಆಸೆ ಭಾವನೆಯನ್ನು ನಮ್ಮ ಬಿಜೆಪಿ ರಾಜ್ಯ ಅಧ್ಯಕ್ಷರ ಉಪಾಧ್ಯಕ್ಷ ಆಗಿರತಕ್ಕಂತ ರಾಜೇಂದ್ರ ಅವರು ತಿಳಿಸಿದ್ದಾರೆ ಮತ್ತೆ ನಾವು ಕೂಡ ಏನು 40 ದಿವಸದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ನ್ಯಾಯಬದ್ಧವಾಗಿದೆ ಇದು ಕಾನೂನಾತ್ಮಕವಾಗಲಿ ಯಾರೇ ಬಂದು ಕೂಡ ಅದನ್ನು ಪರಿಶೀಲನೆ ಮಾಡಿದರೆ ಅವರು ಕೇಳೋದ್ರಲ್ಲಿ 100ಕ್ಕೆ 100 ಸತ್ಯ ಅನ್ನೋ ವಿಚಾರ ಮೇಲ್ನೋಟಕ್ಕೆ ಅಂತ ಅವರು ಮಾತನಾಡಿದ್ದಾರೆ ಅದರಿಂದ ಏನು ಈ ಸಮಸ್ಯೆಯನ್ನು ಕೂಡಲೇ ಅವರು ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ